ನಮಸ್ಕಾರ, ಈಗಿನ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ನಾನು ಸಂಗೀತಾ. ಮೊದಲಿಗೆ ಹೆಡ್ಲೈನ್ಸ್. 363 ಜನರ ತರಾತುರಿ ಮುಂಬಡ್ತಿ ಪಟ್ಟಿಯನ್ನ ಸ್ಥಗಿತಗೊಳಿಸಿ. ಪ್ರೌಢ ಪ್ರಾಥಮಿಕ ಶಿಕ್ಷಕರಿಗೆ ಅನ್ಯಾಯ. ಮಟ್ಟೂರು ಹಾಗೂ ಡಾಕ್ಟರ್ ಪಾಟೀಲ್ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆಗೆ ಆಗ್ರಹ. ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಯಾದಗಿರಿ ಶಾಸಕ ವೆಂಕಟಗೌಡ ಮುದ್ನಾಳ್ ಭೇಟಿ. ಕೃಷ್ಣಾ ಪ್ರವಾಹ ನದಿ ತೀರದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿ. ಕೊಳ್ಳೂರು ರಸ್ತೆ ಮತ್ತು ಕೃಷ್ಣಾ ನದಿ ಆರ್ಭಟಕ್ಕೆ ಕೊಚ್ಚಿ ಹೋದ ಸೇತುವೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ಮಾಡುವುದಕ್ಕೆ ಏನು ಕೆಲಸ ಇಲ್ಲ, ಅದಕ್ಕಾಗಿ ಪಾದಯಾತ್ರೆ ಮಾಡುತ್ತಿದ್ದಾರೆ ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ವ್ಯಂಗ್ಯ. ಈಗ ವಾರ್ತೆಗಳ ವಿವರ. ಶ್ರೀ ಸವಿತಾ ಪೀಠ ಹಾಗೂ ಕಲಬುರಗಿ ಜಿಲ್ಲಾ ಸವಿತಾ ಸಮಾಜ ಇವರ ಸಂಯುಕ್ತಾಶ್ರಯದಲ್ಲಿ ಶ್ರೀ ಧನ್ವಂತರಿ ನಾರಾಯಣ ಜಯಂತ್ಯುತ್ಸವ ಹಾಗೂ ಮಹರ್ಷಿ ಹೇರ್ ಆಯಿಲ್ ಲೋಕಾರ್ಪಣೆ ಕಾರ್ಯಕ್ರಮ ನೆರವೇರಿತು. ಪರಮ ಪೂಜ್ಯ ಡಾಕ್ಟರ್ ಸಿದ್ದ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮೀಜಿ ಹಾಗೂ ಅತಿಥಿ ಗಣ್ಯರಿಂದ ಜ್ಯೋತಿ ಬೆಳಗಿಸುವ ಮೂಲಕ ಮತ್ತು ಶ್ರೀ ಧನ್ವಂತರಿ ನಾರಾಯಣ ಭಾವಚಿತ್ರಕ್ಕೆ ಪುಷ್ಪ ನಮನ ಸಲ್ಲಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ನಂತರ ಮಹರ್ಷಿ ಏರ್ ಆಯಿಲ್ ಲೋಕಾರ್ಪಣೆ ಮಾಡಿ ಅತಿಥಿ ಗಣ್ಯರಿಗೆ ಸನ್ಮಾನವನ್ನ ಮಾಡಲಾಯಿತು. ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಮಾತನಾಡಿ, ಕಾಯಕವನ್ನ ನಂಬಿ ಕೈಲಾಸವನ್ನ ಕಾಣುತ್ತಿರುವ ಜನ ಅಂದ್ರೆ ಅದು ಸವಿತಾ ಸಮಾಜದವರು. ತಮ್ಮದೇ ಆದ ರೀತಿಯಲ್ಲಿ ಸಮಾಜಕ್ಕೆ ಸೇವೆಯನ್ನ ನೀಡುತ್ತಿದ್ದಾರೆ ಎಂದು ಹೇಳಿದರು. ಆಳ ಬಸವಣ್ಣ ಅವರು ಹೇಳಿರುವಂತದ್ದು ಕಾಯಕವೇ ಕೈಲಾಸ ಅಂತದ್ದು ವಚನದಂತೆ ಇವತ್ತು ಕಾಯಕವನ್ನ ನಂಬಿ ಕೈಲಾಸ ಕಾಣುತ್ತಿರುವಂತಹ ಜನ ಯಾರಾದ್ರೂ ಇದ್ರೆ ಅದು ನಮ್ಮ ಸವಿತಾ ಸಮಾಜದ ಜನ ಅಂತ ಪ್ರಾರಂಭದಲ್ಲಿ ಬಹಳಷ್ಟು ಶ್ರಮವನ್ನು ಹಾಕಿ ತಂದೆ ಆದಂತ ರೀತಿಯಲ್ಲಿ ಇವತ್ತು ಸಮಾಜಕ್ಕೆ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಬಹಳಷ್ಟು ಪ್ರಾಮಾಣಿಕತೆಯಿಂದ ದುಡಿಮೆಯನ್ನ ಮಾಡ್ತಾ ಇದ್ದಾರೆ. ಇವತ್ತು ಅಂತ ಸಮಾಜದ ಒಂದು ಕಾರ್ಯಕ್ರಮ ನಡೀತಾ ಇರುವುದು ಇದು ನಿಜಕ್ಕೂ ನಮಗೆ ಬಹಳ ಸಂತೋಷ ತಂದಿದೆ. ವಿಶೇಷವಾಗಿ ಧನ್ವಂತರಿ ನಾರಾಯಣ ಜಯಂತ್ಯೋತ್ಸವ ಅದಕ್ಕೂ ಕೂಡ ಬಹಳಷ್ಟು ಗೊತ್ತಿರಲಿಲ್ಲ. ಧನ್ವಂತರಿ ಅಂತಂದ್ರೆ ನಮ್ಗೆ ಆಯುರ್ವೇದ ಮತ್ತು ನಮ್ಗೆ ಆಸ್ಪತ್ರೆಗಳ ನೆನಪಿಗೆ ಬರುತ್ತೆ. ಆದ್ರೆ ಸಮಾಜಕ್ಕೆ ಇಷ್ಟೊಂದು ಬಾಂಧವ್ಯ ಆಗಿದೆ ಅಂತ ಇವತ್ತು ದಿವಸ ಕಾರ್ಯಕ್ರಮಕ್ಕೆ ಬಂದು ನಮಗೂ ಕೂಡ ಗೊತ್ತಾಗಿದೆ. ನಿಜಕ್ಕೂ ನಂಗೆ ಅನ್ಸುತ್ತೆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡ ನಾಲ್ವಾರ ಕೋರಿಸಿದ್ದೇಶ್ವರ ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ದ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಮಾತನಾಡಿದರು. ಸವಿತಾ ಮಹರ್ಷಿಗಳ ಅವರಿಗೆ ಮಾರ್ಗದರ್ಶಕರಾಗಿದ್ದರು ಅಂತ ನೋಡಿದ್ದಾರೆ ಇತಿಹಾಸ. ನಾನು ಕೇಳ್ತಾ ಇದ್ದೀನಿ ಇಂಥ ಒಂದು ಪರಂಪರೆ ಇತಿಹಾಸವನ್ನ ನೆನಪಿಸ್ತಕ್ಕಂಥ ರೀತಿಯಲ್ಲಿ ಪೂಜ್ಯರಾಗಿರ್ತಕ್ಕಂಥ ಶ್ರೀಧರಾನಂದ ಸ್ವಾಮೀಜಿಯವರು ಬಹಳ ಉತ್ತಮವಾಗಿರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ಸಮಾಜದ ಸಂಘಟನೆ, ಒಂದು ಸಮಾಜ ಬೆಳೆಯೋದು ಅಂತಂದ್ರೆ ಯಾವುದೇ ಒಂದು ಸಮಾಜ ಒಂದೇ ಸಮಾಜ ಬೆಳೆಯ ಸಾಧ್ಯವು. ಈ ಸಂದರ್ಭದಲ್ಲಿ ಶ್ರೀಧರಾನಂದ ಸರಸ್ವತಿ ಸ್ವಾಮಿ, ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್, ತಿಪ್ಪಣ್ಣಪ್ಪ ಕಮಕನೂರ್, ಎನ್ ಸಂಪತ್ ಕುಮಾರ್, ಯು ಕೃಷ್ಣಮೂರ್ತಿ, ಕೆ ದಿನೇಶ್, ವಿಶ್ವನಾಥ್ ಹೆಗಡೆ, ಕುಮಾರಿ ಆಶಾ ಭಂಡಾರಿ, ಡಾಕ್ಟರ್ ಸುರೇಶ್, ಎನ್ ಹಕೀಂ, ಇನ್ನು ಅನೇಕರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಅಖಿಲ ಭಾರತ ಬಂಜಾರ ಸೇವಾ ಸಂಘ ಮತ್ತು ಯುವ ಅಖಿಲ ಭಾರತ ಬಂಜಾರ ಸೇವಾ ಸಂಘ ಜಿಲ್ಲಾ ಘಟಕ ಕಲಬುರಗಿ ಇವರ ಸಹಯೋಗದೊಂದಿಗೆ ಬಂಜಾರ ಸಮಾಜದ ದೀಪಾವಳಿ ಮೇರ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಇದೇ ತಿಂಗಳ 30ರಂದು ಮಧ್ಯಾಹ್ನ 3 ಗಂಟೆಗೆ ಕಲಬುರಗಿಯ ಕನ್ನಡ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಚಂದ್ರಶೇಖರ್ ರಾಠೋಡ್ ತಿಳಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಒಂದು ಕಾರ್ಯಕ್ರಮದಲ್ಲಿ ಲಂಬಾಣಿ ಯುವತಿಯರು ಹಿರಿಯರಿಗೆ ದೀಪ ಬೆಳಗಿಸುವುದು ಹಾಗೂ ಇದೇ ಸಂದರ್ಭದಲ್ಲಿ ಲಂಬಾಣಿಯ ನೃತ್ಯಗಳು ಸಾಂಸ್ಕೃತಿಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಲೋಕಸಭಾ ಸದಸ್ಯ ಡಾ ಉಮೇಶ್ ಜಾಧವ್ ಆಗಮಿಸಲಿದ್ದಾರೆ. ಆದ್ದರಿಂದ ಸಮಾಜದವರು ಮತ್ತು ವಿಶೇಷವಾಗಿ ಬಂಜಾರ ಸಮುದಾಯದ ಯುವತಿಯರು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ವಿನಂತಿ ಮಾಡಿಕೊಂಡರು. 2019ರಂದು ಸಮಯ 3 ಗಂಟೆ ಕಲಬುರಗಿ ಜಿಲ್ಲೆಯ ಕನ್ನಡ ಭವನದಲ್ಲಿ ಈ ಬಂಜಾರ ದೀಪಾವಳಿ ಸಾಂಪ್ರದಾಯಿಕ ಕಾರ್ಯಕ್ರಮ ಮೇರಾ ಕಾರ್ಯಕ್ರಮವನ್ನು ಪ್ರತಿ ವರ್ಷದಿಂದ ಈ ವರ್ಷ ಕೂಡ ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ನಮ್ಮ ಬಂಜಾರದ
ಈ ಸಮಾರಂಭಕ್ಕೆ ಭಾಗವಹಿಸಲು ನಮ್ಮ ಬಂಜಾರದ ಸಂಸದರಾದ ಡಾಕ್ಟರ್ ಉಮೇಶ್ ಜಾಧವ್ ಮತ್ತು ಚಿಂಚೋಳಿ ಶಾಸಕರಾದ ಅವಿನಾಶ್ ಜಾಧವ್ ಹಾಗೂ ನಮ್ಮ ಸಮಾಜದ ಧರ್ಮಗುರುಗಳಾದ ಪರ್ವತ್ಲಿಂಗ್ ಮಹಾರಾಜ್ ಭೆಟ್ಸೂರ್, ಜೇಮ್ ಸಿಂಗ್ ಮಹಾರಾಜರು, ಮೊಗಳ್ ನಾಗಾವ್, ಬಳಿರಾವ್ ಮಹಾರಾಜ್ ಗಬ್ಬೂರು, ಮುರಾರಿದಿ ಮಹಾರಾಜ್ ಅಫ್ಜಲ್ಪುರ್ ತಾಲೂಕು, ಮತ್ತು ಅನಿಲ್ ಮಹಾರಾಜ್, ಎಲ್ಲ ನಮ್ಮ ಬಂಜಾರ ಸಮುದಾಯದ ಎಲ್ಲ ಧರ್ಮಗುರುಗಳು ಅವರು ಕೂಡ ಭಾಗವಹಿಸ್ತಾರೆ. ಯಾಕಂತಂದರೆ ಈ ಮೇರಾ ಕಾರ್ಯಕ್ರಮ ಮಾಜಿ ಮಂತ್ರಿಗಳಾದ ರೇವು ನಾಯಕ್ ಬೆಳಮಗಿ, ಮಾಜಿ ಶಾಸಕರು ಉಮೇಶ್ ವಾಲ್ಮೀಕಿ ನಾಯಕ್ ಅವರು, ಎಲ್ಲ ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು, ನಮ್ಮ ಬಂಜಾರದ ಸಮಾಜ ಮುಖಂಡರು, ನಾಯಕ್ ಕಾರ್ಭಾರಿ ಡಾವ್ ಸಾಣಂತ ಒಂದು ತಂಡದಲ್ಲಿ ನಾಲ್ಕು ಜನರು ಇರ್ತಾರೆ, ಆ ಎಲ್ಲ ನಾಲ್ಕು ಜನರು ಎಲ್ಲ ಸಮುದಾಯದ ಹಿರಿಯರು ಕಿರಿಯರು ಎಲ್ಲರೂ ಭಾಗವಹಿಸ್ತಾರೆ ಮತ್ತು ಎಲ್ಲ ಹಿರಿಯರಿಗೆ ಸನ್ಮಾನ ಮಾಡಲಾಗ್ತದೆ. ಸಂದರ್ಭದಲ್ಲಿ ಪೋಮಾ ರಾಠೋಡ್, ಶ್ರೀಧರ್ ಚೌಹಾಣ್, ಜಗದೀಶ್ ನಾಯಕ್, ದೀಪು ಸಿಂಗ್ ರಾಠೋಡ್ ಇತರರು ಇದ್ದರು. ಕಲ್ಯಾಣ ಕರ್ನಾಟಕ ಭಾಗದ ಪ್ರೌಢಶಾಲಾ ಸಹ ಶಿಕ್ಷಕರ ಮುಂಬಡ್ತಿಯ ವಿಷಯಕ್ಕೆ ಸಂಬಂಧಿಸಿದಂತೆ 363 ಜನರ ತರಾತುರಿ ಮುಂಬಡ್ತಿ ಪಟ್ಟಿಯನ್ನು ಸ್ಥಗಿತಗೊಳಿಸಬೇಕು. ಪ್ರೌಢ ಪ್ರಾಥಮಿಕ ಶಿಕ್ಷಕರಿಗೆ ಅನ್ಯಾಯವಾಗುತ್ತಿದ್ದರೂ ಸುಮ್ಮನೆ ಇರುವ ವಿಧಾನ ಪರಿಷತ್ ಸದಸ್ಯರುಗಳಾದ ಶರಣಪ್ಪ ಮಟ್ಟೂರ್ ಹಾಗೂ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕೆಂದು ಅಹಿಂದ ಚಿಂತಕರ ವೇದಿಕೆ ರಾಜ್ಯಾಧ್ಯಕ್ಷ ಸೈಬಣ್ಣ ಜಮಾದಾರ್ ಆಗ್ರಹಿಸಿದರು. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜಿಸಿದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಇಲಾಖೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 2015 ಬೇರೆ ಬೇರೆ ವಿಭಾಗದಲ್ಲಿ 3 ಸಲ ಪ್ರೌಢಶಾಲಾ ಶಿಕ್ಷಕರನ್ನು ಮುಖ್ಯೋಪಾಧ್ಯಾಯರ ಹುದ್ದೆಗೆ ಬಡ್ತಿ ನೀಡಿ ಆದೇಶಿಸಲಾಗಿದೆ. ಆದರೆ ಹೈದರಾಬಾದ್ ಕರ್ನಾಟಕದಲ್ಲಿ 371J ನಿಯಮಗಳ ನೆಪವನ್ನ ಹೇಳುತ್ತಾ 4 ವರ್ಷಗಳ ಮಟ್ಟಿಗೆ ಯಾವುದೇ ಬಡ್ತಿಯನ್ನ ನೀಡಿರುವುದಿಲ್ಲ. ಆದರೆ ಸರ್ಕಾರವು 4 ವರ್ಷಗಳಿಂದ ನೆನೆಗುದಿಗೆ ಬಿದ್ದಂತಹ ಮುಖ್ಯೋಪಾಧ್ಯಾಯರ ಹುದ್ದೆಗೆ ನೀಡಬೇಕಾದ ಬಡ್ತಿಯನ್ನ ಇತ್ತೀಚೆಗೆ ಇಲಾಖಾ ಸಮಿತಿಯ ಮೂಲಕ ಅನುಮೋದನೆ ನೀಡಿ ಕೌನ್ಸಿಲಿಂಗ್ ಮೂಲಕ ಸ್ಥಳ ಅವಕಾಶ ಒದಗಿಸಿಕೊಟ್ಟಿದ್ದಾರೆ. ಆದರೆ 371J ಕಾನೂನು ಜಾರಿಯಾದರೆ ಬೇರೆ ಭಾಗದಿಂದ ಬಂದು ಇಲ್ಲಿ ಕೆಲಸ ಮಾಡುತ್ತಿರುವ ಶಿಕ್ಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬಡ್ತಿ ಹೊಂದಿರುವುದು ಅತ್ಯಂತ ನೋವಿನ ಸಂಗತಿಯಾಗಿದೆ. ಆದ್ದರಿಂದ 363 ಜನರ ಬಡ್ತಿ ಪ್ರಕ್ರಿಯೆಯನ್ನು ಈ ಕೂಡಲೇ ಸ್ಥಗಿತಗೊಳಿಸಿ ನಮ್ಮ ಭಾಗದ ಜನರಿಗೆ ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಸರ್ಕಾರ ಕೆಲಸ ಮಾಡಬೇಕಿದೆ. ಹಾಗೂ ಸರ್ಕಾರದ ಪೊಲೀಸ್ ಇಲಾಖೆ, ಕಂದಾಯ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಹೀಗೆ 16 ಇಲಾಖೆಗಳಲ್ಲಿ ಈ ರೀತಿ ಅನ್ಯಾಯ ನಡೆಯುತ್ತಿದೆ. ಇದನ್ನು ತಡೆಯದಿದ್ದರೆ ಪಕ್ಷದಲ್ಲಿ ಕಲ್ಯಾಣ ಕರ್ನಾಟಕ ಎಲ್ಲ ಜಿಲ್ಲೆಗಳಲ್ಲಿ ಉಗ್ರವಾದ ಹೋರಾಟವನ್ನ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು. ಇವತ್ತಿನ 371J ಒಂದು ನೆಪ ಹೇಳ್ಕೊಂಡು ಏನದ ಇವತ್ತ ಪ್ರತಿಯೊಂದು ಈಗ ಬೇರೆ ನಾನ್ ಎಚ್ಕೆ ರೀಸನ್ದಿಂದ ಏನು ಬಂದಿರ್ತಾರೆ ಶಿಕ್ಷಕರು ಅವ್ರಿಗೆ ಏನದ ಮುಂಬಡ್ತಿ ಕೊಡ್ತಾರೆ. ಇವತ್ತು ನಮ್ಮ ಎಚ್ಕೆ ರೀಸನ್ದಾಗಿದ್ದವ್ರಿಗಿಂತ ನೀವು 371J ಬರ್ತೀರಂತೇಳಿ ಇವತ್ತೇನದ ಅವ್ರಿಗೆ ಪ್ರಮೋಷನ್ ಕೊಡೋದಾಗ ಮುಂಬಡ್ತಿ ಕೊಡೋದ್ರಲ್ಲಿ ಹಿಂದೇಟ್ ಹಾಕ್ತಾ ಇದ್ದಾರೆ. ಅದು ಯಾವ ರೀತಿ ಅಂದರೆ ಇವತ್ತು ನಮ್ಮಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಸಂಪೂರ್ಣವಾಗಿ 1265 ಪ್ರೌಢಶಾಲೆಗಳಿದ್ದು ಅದರಾಗ ಈಗೇನು 2019 ಏನು ಮುಂಬಡ್ತಿ ಮಾಡ್ತಾ ಇದ್ದಾರೆ ಪ್ರಾದೇಶಿಕ ಸ್ಥಳೀಯ ವೃಂದದಲ್ಲಿ 185 ಅಂದರೆ ನಮ್ಮ ಎಚ್ ಕೆ ರೀಸನ್ದಾಗ 185 ಜನರನ್ನು ಮತ್ತು ಮಿಕ್ಕುಳಿದ ವೃಂದದಲ್ಲಿ ಬೇರೆಯವರು ಇಲ್ಲಿ ಬಂದು ಅಪಾಯಿಂಟ್ಮೆಂಟ್ ಆದವರಿಗೆ 178 ಜನರಿಗೆ ಇವತ್ತು ಅಪಾಯಿಂಟ್ಮೆಂಟ್ ಮಾಡ್ತಾ ಇದ್ದಾರೆ. ಈ 371J ಏನು ಹೇಳ್ತಾ ಇದ್ದಾರೆ, ಜೆ ಕಲಂದಾಗ ಏನು ಹೇಳ್ತಾ ಇದ್ದಾರೆ ಅಂದ್ರೆ 80% ಎಚ್ ಕೆದವ್ರಿಗೆ ಅಂದ್ರೆ ಲೋಕಲ್ ಕೇಡರ್ದವ್ರಿಗೆ ಅಪಾಯಿಂಟ್ಮೆಂಟ್ ಮಾಡಬೇಕು, 20% ಏನದ ನಾನ್ ಎಚ್ ಕೆ ಹೊರಗಿನವ್ರಿಗೆ ತಗೋಬೇಕು ಅಂತ ಹೇಳದ ರೂಲ್. ಆದರೆ ಇಲ್ಲಿ ನಾವು ಏನು ಇಲ್ಲಿ ನೋಡಬೇಕಾದ್ರೆ ಅಂಕಿಅಂಶಗಳು ನೋಡಬೇಕಾದ್ರೆ ಸ್ಥಳೀಯರಿಗೆ ಕಡಿಮೆ ಸಿಗ್ತಾ ಇದೆ, ಆಮೇಲೆ ನಾನ್ ಎಚ್ ಕೆದವ್ರಿಗೆ ಜಾಸ್ತಿ ಸಿಗ್ತಾ ಇದೆ ಇಲ್ಲಿ ಮುಂಬಡ್ತಿ. ಅದರೊಂದಿಗೆ ನಮ್ಮ ಭಾಗದ ಏನು ಶಿಕ್ಷಕರು ಪ್ರೌಢಶಾಲಾ ಶಿಕ್ಷಕರು ಇದ್ದಾರೆ 1997 ಮುಂಚೆ ಅಪಾಯಿಂಟ್ಮೆಂಟ್ ಆದವ್ರಿಗೆ ಮಾತ್ರ ಪ್ರಮೋಷನ್ ಕೊಡ್ತಾ ಇದ್ದಾರೆ. ಅದೇ ಏನದ ಮುಖ್ಯದ ವೃಂದದವರು ಅಂದ್ರೆ ಏನು ನಾನ್ ಎಚ್ ಕೆದವರು ಅವರು 2004 ಅಪಾಯಿಂಟ್ಮೆಂಟ್ ಆದವ್ರಿಗೆ ಪ್ರಮೋಷನ್ ಕೊಡ್ತಾ ಇದ್ದಾರೆ. ಇದು ತುಂಬ ಅನ್ಯಾಯ. ಯಾಕಂದ್ರೆ ಇವತ್ತು ಸೀನಿಯರಿಟಿ ಬೇಸ್ ಮ್ಯಾಗೆ ಇವತ್ತು ಅಪಾಯಿಂಟ್ಮೆಂಟ್ ಕೊಡಬೇಕು, ಇದು ಪ್ರಮೋಷನ್ ಕೊಡಬೇಕು. ಯಾವ ರೀತಿ ಅಂದರೆ ಇವತ್ತು 1 ಅಥವಾ 1 ಇದರ ಮ್ಯಾಗ ಪ್ರಮೋಷನ್ಗಳು ಕೊಡ್ತಾರೆ. ಇವಾಗ ಏನಾದ್ರೆ ನಮ್ಮ ಭಾಗದ ಸಹಶಿಕ್ಷಕ ಪ್ರೌಢಶಾಲಾ ಶಿಕ್ಷಕರಿಗೆ ಇವತ್ತು ತುಂಬಲಾರದ ಅನ್ಯಾಯ ಆಗ್ತಾ ಇದೆ. ಇದರೊಂದಿಗೆ ಪ್ರತಿಯೊಂದು ಇಲಾಖೆಯಲ್ಲಿ ಇವತ್ತು ಪೊಲೀಸ್ ಇಲಾಖೆ ಇರ್ಬೋದು, ಅಬಕಾರಿ ಇಲಾಖೆ ಇರ್ಬೋದು, ಅಥವಾ ಕಂದಾಯ ಇಲಾಖೆ ಇರ್ಬೋದು, ಆರೋಗ್ಯ ಇಲಾಖೆ ಇರ್ಬೋದು, ಪ್ರತಿಯೊಂದು ಇಲಾಖೆದಾಗ ಏನದ ನಮಗಿಂತ ಏನು ಎಚ್ ಕೆ ರೀಸನ್ ಲೋಕಲ್ ಕೇಡರ್ಸ್ಗಳೇನಿರ್ತಾರೆ ಇವ್ರಿಗಿಂತ ನಾನ್ ಎಚ್ ಕೆದವರಿಗೆ ಮೊದಲು ಪ್ರಮೋಷನ್ ಕೊಟ್ಟು ಇವತ್ತಿಂದ ನಮ್ಮ ಭಾಗದ ಜನರಿಗೆ 371J ಅದ ಅದಕ್ಕಾಗಿ ನಿಮ್ಗೆ ಪ್ರಮೋಷನ್ ಕೊಡೋಕ್ಕಾಗಲ್ಲ ಅಂತ ಹೇಳ್ಕಿನಂದ ಇವತ್ತು ನಮ್ಮ ಭಾಗದ ಶಿಕ್ಷಕರಿಗಿರ್ಬೋದು ಬೇರೆ ಬೇರೆ ಅಧಿಕಾರಿಗಳು ಇವತ್ತು ಅನ್ಯಾಯ ಮಾಡ್ತಾ ಇದ್ದಾರೆ ಸರ್ಕಾರ ಅಂತ ಹೇಳ್ಬೋದು. ಈ ಸಂದರ್ಭದಲ್ಲಿ ಬಕ್ಕಪ್ಪ ಬೇಮಳಕೇಡ್, ಸಂಜು ಒಡಲ್ಕರ್, ಸೂರ್ಯಕಾಂತ್ ಶೇರಿಕರ್, ಮೊಹಮ್ಮದ್ ಅಯಾಜ್ ಇತರರು ಇದ್ದರು. ಕೃಷ್ಣಾ ನದಿ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಯಾದಗಿರಿ ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಕಳೆದ
ನಾಲ್ಕು ದಿನಗಳಿಂದ ಕೃಷ್ಣಾ ಪ್ರವಾಹಕ್ಕೆ ನದಿ ತೀರದ ಜಮೀನುಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗಿತ್ತು. ಅದೇ ರೀತಿ ಕೊಳ್ಳೂರು ಸೇತುವೆ ಭಾಗ ರಸ್ತೆ ಮತ್ತೆ ಕೃಷ್ಣಾ ನದಿ ಆರ್ಭಟಕ್ಕೆ ಕೊಚ್ಚಿ ಹೋಗಿತ್ತು. ಶುಕ್ರವಾರದಂದು ಖುದ್ದು ಶಾಸಕ ವೆಂಕಟರೆಡ್ಡಿ ಮುದ್ನಾಳ್ ಅವರು ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿ ನೀಡಿ ರೈತರ ಸಮಸ್ಯೆಗಳನ್ನು ಆಲಿಸಿದರು. ಈ ವೇಳೆ ರೈತರು ಪರಿಹಾರ ಬಂದಿಲ್ಲವೆಂದು ಶಾಸಕರಲ್ಲಿ ನೋವು ತೋಡಿಕೊಂಡ್ರು. ಅದೇ ರೀತಿ ಅಧಿಕಾರಿಗಳಿಗೆ ತರಾಟೆಗೆ ತೆಗೆದುಕೊಂಡ್ರು. ರೈತರಿಗೆ ಸೂಕ್ತ ಪರಿಹಾರ ಕಲ್ಪಿಸಲಾಗುತ್ತದೆ ಎಂದು ಹೇಳಿದರು. ಬರೋದಾಗಲಿಲ್ಲ. ಇವತ್ತು ಬರ್ಬೇಕಂತಂದ್ರೆ ಎರಡು ಕಾರಣ, ಇದು ನೀರು ಬಂದದ್ದು ಒಂದು, ಇನ್ನೊಂದು ಅಂದರೆ GPSಲಿಂದ ಮಾಡಿನೂ ಭಾಳಷ್ಟು ಮಾರ್ಮರಿಸಿಗೆ ಯಾರು ಹೊಲಗಳು ನೀರಿನಿಂದ ಕೊಚ್ಚಿ ಹೋಗ್ಯಾವ ಅವ್ರ ಪರಿಹಾರ ಏನು ಸಿಗಬೇಕಿತ್ತು ಸಿಕ್ಕಿಲ್ಲ. ಅದಕ್ಕೆ ಭಾಳಷ್ಟು ಕಂಪ್ಲೇಂಟ್ ಅವ. ಅದಕ್ಕೆಲ್ಲ ತಹಸೀಲ್ದಾರರು ಮತ್ತು ಇವ್ರನ್ನಾರ ಇವೆಲ್ಲರೂ ಕರ್ಕೊಂಡೋಗಿ ಯಾರ್ಯಾರಿಗೆ ಸಿಕ್ಕಿಲ್ಲ ಮತ್ತು ಇನ್ನೊಂದ್ಸಲ ಇನ್ಸ್ಪೆಕ್ಷನ್ ಮಾಡಿ ಚೆಕ್ ಮಾಡಿ ಇನ್ನೊಂದ್ಸಲ ಕೊಡು ಅಂತ ಹೇಳಕ್ಕೆ ಕಂಪ್ಲೇಂಟ್ ಕೊಟ್ಟರು. ಮುಂಚೆ ನಮ್ಗೆ ಹತ್ತಿ ಹಾಳಾಗ್ಯಾವ, ಮತ್ತು ಹತ್ತಿ ಹಾಳಾದ್ರೂ ಪರವಾಗಿಲ್ಲ ಜೋಳ ಬಿತ್ತಿಗಳಂದ್ರೆ ಈಗ ಜೋಳನೂ ಹಾಳಾಗ್ಯದ ಅಂತ ಹೇಳಿದ್ದಾರೆ. ಇದ್ರ ಬಗ್ಗೆ DC ಅವ್ರು ಕೂಡ ಮಾತಾಡಿ ಈಗೇನು ಅವ್ರಿಗೇನು ಹೆಂಗೆ ಅಡ್ಜಸ್ಟ್ ಮಾಡ್ತಾರೆ ಅದನ್ನು ನೋಡ್ಕೊಳ್ಳಿ. ಈಗ ಇಡ್ಲಿಸಿ ಕೊಡ್ತಾರೆ ಈಗೆಲ್ಲ ಈಗ ಮುಗಿಸ್ಮೇಲೆ. ಈಗ ಏನಂದ್ರೆ GPS ಮಾಡಿದ್ರು ಯಾರಿಗೆ ಸಿಗ್ಬೇಕಿತ್ತು ಕೆಲ ಜನರಿಗೆ ಸಿಕ್ಕಿಲ್ಲ ಅಂತೇಳಿ ಕಂಪ್ಲೇಂಟ್ ಅದ. ಅದೇನಂದ್ರೆ ಸಿಗ್ಲಾರ್ದ ಕೊಟ್ರೆ ಪರವಾಗಿಲ್ಲ, ಬಟ್ ಸಿಗೋರಿಗೆ ಕೊಟ್ಟಿಲ್ಲ ಅಂತ ಅದು ಪಾಳಿ ಕೊಟ್ಟಿಲ್ಲ. ಯಾರು ಬಲಗಳು ಕುಡಿದೇವ ಸರ್ ಗಾಡಿ ಗಾಡಿ ಸರ್ ಹುಬ್ಬಳ್ಳಿಯ ಶ್ರೀ ದುರ್ಗಾ ಸ್ಪೋರ್ಟ್ಸ್ ಅಕಾಡೆಮಿಕ್ ಹಾಗೂ ಕ್ರಿಕೆಟ್ ಕಿಂಗ್ಡಮ್ ಸಹಯೋಗದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ಒಳಾಂಗಣ ತರಬೇತಿ ಕ್ರೀಡಾಂಗಣವನ್ನು ಉದ್ಘಾಟನೆ. ಅಂತಾರಾಷ್ಟ್ರೀಯ ಕ್ರೀಡಾಪಟು ಭಾರತ ಕ್ರಿಕೆಟ್ ತಂಡದ ಹಿಟ್ ಬ್ಯಾಟ್ಸ್ಮನ್ ರೋಹಿತ್ ಶರ್ಮಾ ಅವರು ನೆರವೇರಿಸಿದರು. ವಾಣಿಜ್ಯ ನಗರಿ ಹುಬ್ಬಳ್ಳಿಗೆ ಆಗಮಿಸಿದ ಕ್ರಿಕೆಟಿಗ ರೋಹಿತ್ ಶರ್ಮಾ ಅವರನ್ನು ನೋಡಲು ಸಾರ್ವಜನಿಕರು ಹಾಗೂ ಕ್ರಿಕೆಟ್ ಅಭಿಮಾನಿಗಳು ಸಾಗರೋಪಾದಿಯಲ್ಲಿ ಆಗಮಿಸಿದರು. ಭಾರತ ಕ್ರಿಕೆಟ್ ತಂಡದ ಉಪನಾಯಕರಾಗಿರುವ ರೋಹಿತ್ ಶರ್ಮಾ ಅವರ ಭೇಟಿಯಿಂದಾಗಿ ದುರ್ಗಾ ಸ್ಪೋರ್ಟ್ಸ್ ಅಕಾಡೆಮಿ ಉದ್ಘಾಟನೆಗೆ ಮೆರುಗು ಬಂದಿತು. ಬಳಿಕ ಅಭಿಮಾನಿಗಳನ್ನು ಉದ್ದೇಶಿಸಿ ಮಾತನಾಡಿದ ರೋಹಿತ್ ಶರ್ಮಾ, ನಾನು ಮೊದಲ ಬಾರಿಗೆ ಹುಬ್ಬಳ್ಳಿಗೆ ಬಂದಿರುವೆ. ಭಾರತ ಕ್ರಿಕೆಟ್ ತಂಡಕ್ಕೆ ಕರ್ನಾಟಕದ ಕೊಡುಗೆ ಸಾಕಷ್ಟಿದೆ ಎಂದರು. ಹುಬ್ಬಳ್ಳಿಗೆ ಬಂದಿರುವುದು ಖುಷಿಯಾಗಿದೆ, ಮತ್ತೆ ಮತ್ತೆ ಹುಬ್ಬಳ್ಳಿಗೆ ಆಗಮಿಸುತ್ತೇನೆ, ನಿಮ್ಮ ಪ್ರೀತಿ ಅಭಿಮಾನಕ್ಕೆ ನನ್ನ ಚಿರಋಣಿ ಎಂದು ಸಹೃದಯತೆಯಿಂದ ಅಭಿಮಾನಿಗಳತ್ತ ಕೈ ಬೀಸಿದರು. ಭಾರತ ಸರ್ಕಾರದ ವಾರ್ತಾ ಮತ್ತು ಪ್ರಸಾರ ಸಚಿವಾಲಯದ ಕಲಬುರಗಿ ವಿಭಾಗದ ಕ್ಷೇತ್ರದ ಜನಸಂಪರ್ಕ ಕಾರ್ಯಾಲಯದ
ಕ್ಷೇತ್ರ ಪ್ರಚಾರ ಅಧಿಕಾರಿಯಾಗಿ ಶ್ರೀಮತಿ ಎಸ್ಟಿ ಶ್ರುತಿ ಅವರು ಅಧಿಕಾರ ಸ್ವೀಕರಿಸಿದರು. ಬಳ್ಳಾರಿ ಕಲಬುರಗಿ ಕ್ಷೇತ್ರ ಜನಸಂಪರ್ಕ ಕಾರ್ಯಾಲಯದ ಉಪನಿರ್ದೇಶಕರಾದ ಡಾಕ್ಟರ್ ಜಿಡಿ ಹಳ್ಳಿಕೇರಿ ಅವರು ಶ್ರುತಿ ಅವರಿಗೆ ಅಧಿಕಾರ ಹಸ್ತಾಂತರಿಸಿದರು. ಕರ್ನಾಟಕ ಕೇಡರ್ 2017 ಬ್ಯಾಚ್ನ ಐಎಎಸ್ ಗೆಜೆಟೆಡ್ ಬಿ ಗ್ರೂಪ್ ಅಧಿಕಾರಿಯಾಗಿರುವ ಇವರು ಹಾಸನ ಜಿಲ್ಲೆ ಸಕಲೇಶ್ಪುರದವರು. ಇವರು ಹಲವು ಖಾಸಗಿ ವಾಹಿನಿ, ದೂರದರ್ಶನ ಹಾಗೂ ಆಕಾಶವಾಣಿಗಳಲ್ಲಿ ಆಂಕರ್, ವರದಿಗಾರರಾಗಿ ಹಾಗೂ ಪ್ರವಾಸೋದ್ಯಮ ಇಲಾಖೆಯಲ್ಲಿ ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿರುತ್ತಾರೆ. ಉಪನಿರ್ದೇಶಕರ ಕಚೇರಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕಲಬುರಗಿ ಕಚೇರಿಗೆ ಆಗಮಿಸಿದ ಶ್ರುತಿ ಅವರನ್ನ ಉಪನಿರ್ದೇಶಕರಾದ ಸಿದ್ದೇಶ್ವರಪ್ಪ ಅವರು ಉಗುಚ್ಛ ನೀಡಿ ಸನ್ಮಾನಿಸಿದರು. ರಾಜ್ಯದ ವೈದ್ಯಕೀಯ ಕಾಲೇಜುಗಳಲ್ಲಿ ಸೀಟ್ ಬ್ಲಾಕಿಂಗ್ ದಂಧೆ ನಡೆಯುತ್ತಿದೆ ಎಂಬುದು ಆದಾಯ ತೆರಿಗೆ ಇಲಾಖೆ ವಿಚಾರಣೆ ಬಳಿಕವಷ್ಟವೇ ಸ್ಪಷ್ಟವಾಗಬೇಕಿದೆ ಎಂದು ಉಪಮುಖ್ಯಮಂತ್ರಿ ಡಾಕ್ಟರ್ ಅಶ್ವಥ್ ನಾರಾಯಣ್ ತಿಳಿಸಿದ್ದಾರೆ. ಮಾಜಿ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಶಿಕ್ಷಣ ಸಂಸ್ಥೆಗಳ ಮೇಲೆ ಐಟಿ ದಾಳಿ ನಡೆದ ಬಳಿಕ ಸೀಟು ಹಂಚಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಈ ದಾಳಿ ನಡೆದಿದೆಯೇ ಎಂಬ ಸುದ್ದಿಗಾರರ ಪ್ರಶ್ನೆಗೆ ಮಂಗಳೂರಿನಲ್ಲಿ ಶುಕ್ರವಾರದಂದು ಡಿಸಿಎಂ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯಿಸಿದರು. ಸೀಟು ಹಂಚಿಕೆಗೆ ಸಂಬಂಧಿಸಿದಂತೆ ಸರ್ಕಾರ ಮತ್ತು ವೈದ್ಯಕೀಯ ಕಾಲೇಜುಗಳ ನಡುವೆ ಇರುವ ಒಪ್ಪಂದದಲ್ಲಿ ಸೀಟ್ ಬ್ಲಾಕಿಂಗ್ಗೆ ಅವಕಾಶವಿದೆ. ಸೀಟ್ ಬ್ಲಾಕಿಂಗ್ ಬಗ್ಗೆ ದೂರು ಆರೋಪಗಳಿದ್ದರೂ ಒಪ್ಪಂದದಲ್ಲಿ ಅವಕಾಶ ಇರುವ ಕಾರಣ ತಪ್ಪಾಗಿದೆ ಅಥವಾ ಸೀಟು ಬ್ಲಾಕಿಂಗ್ ಅವಕಾಶವನ್ನು ದುರ್ಬಳಕೆ ಆಗಿದೆ ಎಂದು ನೇರವಾಗಿ ಹೇಳಲು ಸಾಧ್ಯವಿಲ್ಲ. ಐಟಿ ಇಲಾಖೆ ತನಿಖೆಯಿಂದಷ್ಟೇ ಹೆಚ್ಚಿನ ಮಾಹಿತಿ ಗೊತ್ತಾಗಬೇಕಾಗಿದೆ ಎಂದು ತಿಳಿಸಿದರು. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯರಿಗೆ ಮಾಡುವುದಕ್ಕೆ ಏನು ಕೆಲಸ ಇಲ್ಲ, ಅದಕ್ಕಾಗಿ ಪಾದಯಾತ್ರೆ ಮಾಡುತ್ತಿದ್ದಾರೆ ಎಂದು ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ ಹೇಳಿದ್ದಾರೆ. ಬಾಗಲಕೋಟೆಯಲ್ಲಿ ಶುಕ್ರವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಸಿದ್ದರಾಮಯ್ಯ ಪಾದಯಾತ್ರೆ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದರು. ಜನ ಬಹಳ ಬುದ್ಧಿವಂತರಿದ್ದಾರೆ, ಯಾರ ವೈಫಲ್ಯ ಯಾರಿಗೂ ಏನು ಮಾಡಕ್ಕಾಗಲ್ಲ, ಯಾಕೆಂದ್ರೆ ಸಿಎಂ ಇದ್ದಾಗ ವಿಧಾನಸೌಧದಲ್ಲಿ ಕೆಲಸ ಮಾಡಬೇಕಾಗಿತ್ತು, ಈಗೇನೆಲ್ಲ ಖಾಲಿ ಇದ್ದಾರೆ, ಪಾದಯಾತ್ರೆ ಮಾಡ್ತಾರೆ ಮಾಡಲಿ ಎಂದರು. ನಂತರ ವಿಧಾನಸಭೆಯಲ್ಲಿನ ಚರ್ಚೆ 15 ನಿಮಿಷದಲ್ಲೇ ಯಡಿಯೂರಪ್ಪ ಮುಗಿಸಿದರು ಅನ್ನೋ ಸಿದ್ದರಾಮಯ್ಯ ಆರೋಪ ವಿಚಾರವಾಗಿ ಪ್ರತಿಕ್ರಿಯೆ ನೀಡಿದ ಅವರು ಸಂವಾದ ಎಷ್ಟು ಟೈಮ್ ಮಾಡಿದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಆಗಸ್ಟ್ ನಿಂದ ಇಲ್ಲಿಯವರೆಗೆ ಸರ್ಕಾರ ಏನೇನು ಕೆಲಸ ಮಾಡಿದೆ ಅನ್ನೋದು ಮುಖ್ಯ. ಈಗ ನೆರೆ ಸಂತ್ರಸ್ತರಿಗೆ ಕೂಡ ಪರಿಹಾರ ಕೇಂದ್ರ ಆರಂಭ ಮಾಡಿದ್ದೀವಿ, ತುರ್ತು ಪರಿಹಾರ ಕೊಟ್ಟಿದ್ದೀವಿ ಎಂದು ತಿಳಿಸಿದರು. ನೆರೆಯಲ್ಲಿ ಸಿಕ್ಕಿ ಹಾಕಿಕೊಂಡವರನ್ನ ಪಾರು ಮಾಡಲಿಕ್ಕೆ ಏನೇನು ಕ್ರಮ ಬೇಕು ಎಲ್ಲವನ್ನ ತೆಗೆದುಕೊಂಡಿದ್ದೇವೆ. ರಸ್ತೆಗಳು, ಶಾಲೆ, ಕಾಲೇಜುಗಳ ದುರಸ್ತಿಗಾಗಿ ಹಣ ಬಿಡುಗಡೆ ಮಾಡಿದ್ದೆವು. ಸರ್ಕಾರದ ಕೆಲಸ ನಡೀತಿದೆ, ಕಂಟಿನ್ಯೂಸ್ ಆಗಿ ಮಳೆ ಬರ್ತಾ ಇದೆ, ಅದಕ್ಕಾಗಿ ಸ್ವಲ್ಪ ತೊಂದರೆ ಇದೆ, ಅದು ಜನರಿಗೆ ಗೊತ್ತು, ಜನರೇನು ದಡ್ಡರಲ್ಲ ಎಂದು ನುಡಿದರು. ಹರಿಯಾಣ ಮತ್ತು ಮಹಾರಾಷ್ಟ್ರ ಫಲಿತಾಂಶದ ಬಗ್ಗೆ ರಾಜ್ಯದಲ್ಲಿ ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗಿವೆ. ಅದರಲ್ಲೂ ಬಿಜೆಪಿ ಹೈಜಾಕ್ ಮಾಡಿದ ಎನ್ಸಿಪಿಯ 20 ಶಾಸಕರಲ್ಲಿ 15 ಮಂದಿ ಸೋತಿದ್ದು ಕೇವಲ 5 ಮಾತ್ರ ಪ್ರಯಾಸದ ಗೆಲುವು ಕಂಡಿದ್ದಾರೆ, ಇದು ಪಕ್ಷಾಂತರಗಳಿಗೆ ಉಳಿಗಾಳವಿಲ್ಲ ಎಂದು ಸಂದೇಶ ರವಾನಿಸಿದ್ದು ರಾಜ್ಯದ 17 ಮಂದಿ ಅನರ್ಹ ಶಾಸಕರಲ್ಲೂ ಚಿಂತೆ ಹೆಚ್ಚಿದೆ. ಈ 2 ರಾಜ್ಯಗಳ ಫಲಿತಾಂಶ ಸೋತು ಸುಣ್ಣವಾಗಿರುವ ಕಾಂಗ್ರೆಸ್ ನಾಯಕರಲ್ಲಿ ಹುಮ್ಮಸ್ಸು ಮೂಡಿಸಿದೆ, ಮುಂದಿನ ದಿನಗಳಲ್ಲಿ ನಮ್ದೇ ಗೆಲುವು ಅಂತಿದ್ದಾರೆ, ಮೋದಿಗೆ ಜನ ಬೆಂಬಲ ಕಡಿಮೆಯಾಗ್ತಿದೆ ಎಂದಿದ್ದಾರೆ ಸಿದ್ದರಾಮಯ್ಯ. ಇನ್ನು ಮಾಜಿ ಸಿಎಂ ಕುಮಾರಸ್ವಾಮಿ, ದೇಶದಲ್ಲಿ ವಿರೋಧ ಪಕ್ಷಗಳೇ ಇರಬಾರದೆಂಬ ತೀರ್ಮಾನಕ್ಕೆ ಬಿಜೆಪಿ ಬಂದಿದೆ, ಆದರೆ ಈ ಫಲಿತಾಂಶ ಅವರಿಗೆ ಎಚ್ಚರಿಕೆಯ ಗಂಟೆ ಎಂದಿದ್ದಾರೆ. ಇಂದಿರಾ ಗಾಂಧಿ ವಿರುದ್ಧ ಜೆಪಿ ಆಂದೋಲನ ಆರಂಭವಾಗುತ್ತಿದ್ದಂತೆ ಈಗ ಮೋದಿ ವಿರುದ್ಧ ಅಂತಹುದ್ದೇ ಚಳವಳಿ ಪ್ರಾರಂಭವಾಗಬೇಕಿದೆ ಅಂತಲೂ ಹೇಳಿದ್ದಾರೆ. ಆದರೆ ಸಿಎಂ ಯಡಿಯೂರಪ್ಪ ಅಭಿಪ್ರಾಯವೇ ಬೇರೆ, ಕಾಂಗ್ರೆಸ್ ಅಸ್ತಿತ್ವ ಕಳೆದುಕೊಳ್ಳುತ್ತಿದೆ, ಅವರದ್ದು ಅಡ್ರೆಸ್ಸೇ ಇಲ್ಲ, ಈ ಫಲಿತಾಂಶ ಕರ್ನಾಟಕದ ಬೈ ಎಲೆಕ್ಷನ್ ಮೇಲೆ ಪರಿಣಾಮ ಬೀರಲಿದೆ ಎಂದಿದ್ದಾರೆ. 9 ವರ್ಷಗಳ ನಂತರ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮತ್ತೊಂದು ಬೃಹತ್ ಪಾದಯಾತ್ರೆ ಕಾಂಗ್ರೆಸ್ ಸಿದ್ಧ ಮಾಡಿಕೊಂಡಿದೆ. 2010 ಬಿಜೆಪಿ ಸರ್ಕಾರದ ವಿರುದ್ಧ ಸಿದ್ದರಾಮಯ್ಯ ಬೆಂಗಳೂರಿನಿಂದ ಬಳ್ಳಾರಿಯವರೆಗೆ ಪಾದಯಾತ್ರೆ ನಡೆಸಿ ಬೃಹತ್ ಹೋರಾಟಕ್ಕೆ ನಾಂದಿ ಹಾಡಿದ್ರು. ಇದರ ಯಶಸ್ವಿನಿಂದಾಗಿಯೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿಯೇ 5 ಪೂರ್ಣಾವಧಿ ಸರ್ಕಾರ ಕೂಡ ನಡೆಸಿತ್ತು. ಸದ್ಯ ವಿಧಾನಸಭೆ ಪ್ರತಿಪಕ್ಷದ ನಾಯಕರಾಗಿರುವ ಸಿದ್ದರಾಮಯ್ಯ ರಾಜ್ಯ ಹಾಗೂ ಕೇಂದ್ರ ಬಿಜೆಪಿ ಸರ್ಕಾರಗಳು ನೆರೆ ಪರಿಹಾರ ನೀಡಿಕೆಯಲ್ಲಿ ವಿಳಂಬ ಧೋರಣೆ ತೋರುತ್ತಿವೆ ಎಂದು ಆಗ್ರಹಿಸಿ ನೆರೆಯಿಂದ ಸಮಸ್ಯೆಗೆ ಈಡಾಗಿರುವ ಬಾಗಲಕೋಟೆಯಿಂದ ಬೆಳಗಾವಿಯವರೆಗೆ ಬೃಹತ್ ಪಾದಯಾತ್ರೆ ನಡೆಸಲು ಕಾಂಗ್ರೆಸ್ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಈ ಪಾದಯಾತ್ರೆಯ ನೇತೃತ್ವವನ್ನು ಮತ್ತೆ ಸಿದ್ದರಾಮಯ್ಯ ಅವರೇ ವಹಿಸಲಿದ್ದಾರೆ. ರಾಜ್ಯದ ಎಲ್ಲ ಕಾಂಗ್ರೆಸ್ ನಾಯಕರು ಈ ಪಾದಯಾತ್ರೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಬರುವ ಇದೇ ನವೆಂಬರ್ ತಿಂಗಳು 2 ಇಲ್ಲವೇ 3 ವಾರ ಪಾದಯಾತ್ರೆ ನಡೆಸಲು ತೀರ್ಮಾನಿಸಲಾಗಿದೆ. ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್ ನೇತೃತ್ವದಲ್ಲಿ ಇದಕ್ಕೆ ರೂಪರೇಷ ಎಣೆಯುವ ಕಾರ್ಯ ನಡೆಯುತ್ತಿದೆ. ಅರಬ್ಬಿ ಸಮುದ್ರದಲ್ಲಿ ವಾಯುಭಾರ ಕುಸಿತ ಹಿನ್ನೆಲೆಯಲ್ಲಿ ರಾಜ್ಯದ ಕರಾವಳಿ ಹಾಗೂ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹೇಳಲಾಗಿದೆ. ಮುಂದಿನ 48 ಗಂಟೆಗಳಲ್ಲಿ ಮಲೆನಾಡು ಕರಾವಳಿಯಲ್ಲಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ಭಾರಿ ಮಳೆ ಸುರಿಯುತ್ತಿರುವುದರಿಂದ ಕರಾವಳಿ ಹಾಗೂ ಮಲೆನಾಡು ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿದೆ. ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ಸಹ ನೀಡಲಾಗಿದೆ. ಸಾರ್ವಜನಿಕರು ಈ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಲು ಮತ್ತು ಮೀನುಗಾರರು ಮೀನುಗಾರಿಕೆಗೆ ತೆರಳದಂತೆ ಜಿಲ್ಲಾಧಿಕಾರಿ ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಮುನ್ನೆಚ್ಚರಿಕೆ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಶಾಲಾ ಕಾಲೇಜುಗಳಿಗೆ ಶುಕ್ರವಾರ ರಜೆ ಘೋಷಿಸಲಾಗಿದೆ.
ವರದಿ ಮಾಡುವ ವ್ಯವಸ್ಥೆಗಳು ಜಾರಿಯಲ್ಲಿದ್ದರೂ ಯಾರಾದರೂ ದೂರು ನೀಡುವ ಮೊದಲೇ ಹಾನಿಕಾರಕ ವಿಷಯವನ್ನು ತೆಗೆದುಹಾಕುವಲ್ಲಿ ಇದು ಹೆಚ್ಚು ಕಾರ್ಯಪ್ರವೃತ್ತಿಯಾಗಿದೆ ಎಂದು ಟ್ವೀಟ್ನಲ್ಲಿ ಹೇಳಿದೆ. ಬಳಕೆದಾರರು ವರದಿ ಮಾಡುವ ಮೊದಲು ಎಲ್ಲ ದುರುದ್ದೇಶಪೂರ್ವಿತ ಟ್ವೀಟ್ಗಳಲ್ಲಿ ಈಗ 50%ಕ್ಕಿಂತಲೂ ಹೆಚ್ಚಿದ್ದನ್ನು ತೆಗೆದುಹಾಕುವುದು ಎಂದು ಟ್ವೀಟ್ ಹೇಳಿದೆ. ವೇಗವಾಗಿ ಗುರುತಿಸುವಿಕೆ ಮತ್ತು ಮಿತಗೊಳಿಸುವಿಕೆಗಾಗಿ ಯಂತ್ರ ಕಲಿಕೆಯನ್ನು ಹತೋಟಿಗೆ ತರುವ ಸ್ವಯಂಚಾಲಿತ ಮಾಡರೇಷನ್ ಪರಿಕರಗಳನ್ನು ಬಳಸುವ ಟ್ವೀಟ್, ಕಳೆದ ತ್ರೈಮಾಸಿಕದಲ್ಲಿ ಎಲ್ಲ ನಿಂದನೀಯ ಟ್ವೀಟ್ಗಳಿಗೆ 43%ರಿಂದ ಸ್ವಯಂಚಾಲಿತ ಫ್ಲಾಗಿಂಗ್ ಬಳಸಿದೆ ಎಂದು ಹೇಳಿದರು. ಟ್ವೀಟ್ ಪೂರ್ವಭಾವಿಕ ಸಾಮಾಜಿಕ ನೆಟ್ವರ್ಕಿಂಗ್ ಯಂತ್ರ ಗುರುತಿಸುವಿಕೆ ಮಿತವಾಗಿರುವುದು ಎಂದು ತಿಳಿಸಿದೆ. ಇವಿಷ್ಟು ಈವರೆಗಿನ ಸುದ್ದಿಗಳು.